ನಮ್ಮೊಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕತೆ ಆಗ್ತಾ ಇದೆ ಹೊಸ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನಂದ್ರೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರೋದಲ್ಲ ಮತ್ತು ಫಿಸಿಕಲ್ ಇರೋದಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಇಂಟರ್ವ್ಯೂ ಮೂಲಕ ಆಗಿ ಮಾಡ್ತಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಇದೊಂದು ಖುಷಿ ವಿಚಾರ ಇವಳಿಗೆ ಸಂಬಂಧಪಟ್ಟಂತೆ ಮೇಲ್ ಆಗಬಹುದು ಫಿಮೇಲ್ ಆಗಬಹುದು ಇವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ನೋಡಿ ಇಲ್ಲಿ ಕಲಿರುವ ಸಂಸ್ಥೆ ಹೆಸರು ಆಗ್ಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರೋ ಪೋಸ್ಟ್ ಆಗ್ಯಾರ ಇಲ್ಲಿ ಸ್ಟೇಷನ್ ಹುದ್ದೆಗಳು ಅದೇ ರೀತಿಯಾಗಿ ಇಲ್ಲಿ ಅಸಿಸ್ಟೆಂಟ್ ಲೋಕೋ ಟು ಟಿ ಸಿ ಹುದ್ದೆಗಳು ಅದೇ ರೀತಿಯಾಗಿ ಅಪ್ರೇಟೀಸ್ ಪೋಸ್ಟ್ಗಳು ಇಂಜಿನಿಯರಿಂಗ್ ಹುದ್ದೆಗಳು ಮತ್ತು ಡಿಪ್ಲೊಮಾ ಆಫ್ರೇಟಿವ್ ಹುದ್ದೆಗಳು ಪದವಿ ಆಫ್ರೇಟಿವ್ ಹುದ್ದೆಗಳು ಐ ಟಿ ಐ ಆಫ್ರೇಟಿವ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ ಇದರಲ್ಲಿ ಯಾವುದೇ ಬೇಕಲ್ಲ ಅಪ್ಲೈ ಮಾಡ್ಕೋಬಹುದು ನೋಡಿ ಇಲ್ಲಿ ಎರಡು ಮೂರು ಪ್ರಕಾರ ಪೋಸ್ಟ್ ಖಾಲಿ ಖಾಲಿರತ್ತೆ ಒಂದು ಅಖಿಲ ಭಾರತದಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಮತ್ತೆ ಯಾವುದೇ ಸ್ಥಳ ಅಖಿಲ ಭಾರತದಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಅದನ್ನ ಬಿಟ್ಟು ಮುಂಬೈನಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಭುವನೇಶ್ವರದಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಬೆಂಗಳೂರಿನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ನಿಮಗೆ ಯಾವೊಂದು ಸ್ಟೇಟ್ ಬೇಕು ಯಾವೊಂದು ರಾಜ್ಯ ಬೇಕು ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಅಥವಾ ನಾನು ಅಖಿಲ ಭಾರತದಲ್ಲಿ ಅಪ್ಲೈ ಮಾಡ್ತೇನೆ ಅಂದರೆ ನೀವು ಅಪ್ಲೈ ಮಾಡ್ಬೋದು ಏನು ಟೆನ್ಷನ್ ಇರಲ್ಲ ಅದಷ್ಟು ನಿಮಗೆ ಯಾವೊಂದು ಪೋಸ್ಟ್ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಪೇಜ್ ಓಪನ್ ಆಗತ್ತೆ ಅಪ್ಲೈ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇವೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಒಂದೊಂದಾದ ತಿಳಿಸ್ಕೊಟ್ಟಿದ್ದೇವೆ ವಿಡಿಯೋ ಕುಣ್ ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂತ್ರ ಈ ಒಂದು ಪೋಸ್ಟ್ ಬಗ್ಗೆ ಎಷ್ಟೆಷ್ಟು ಶೈಕ್ಷಣಿಕರತೆ ಶೈಕ್ಷಣಿಕ ರೈತಿ ಆಗಿರಬೇಕು ಒಂದೊಂದಾದ ತಿಳಿಸ್ಕೊಡ್ತೇವೆ ಕೊಡ್ತೇವೆ ಇಲ್ಲಿ ಮೊದಲೇದಾಗಿ ಡಿಪ್ಲೋಮಾ ಆಪರೇಟಿವ್ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಡಿಪ್ಲೊಮಾ ಪಾಸ್ ಗ್ರಾಜುಯೇಟ್ ಗ್ರಾಜ್ಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರು ಸಿವಿಲ್ ಅಥವಾ ಇಇ ಅಥವಾ ಇನ್ ಎಲ್ಲಿ ಅಥವಾ ಬಿ ಎಕ್ ನಲ್ಲಿ ಪಾಸ್ ಆಗಿರಬೇಕು ಇಲ್ಲಿ ಜೂನಿಯರ್ ಜನರಲ್ ಮ್ಯಾನೇಜರ್ ಹುದ್ದೆಗಳು ಡಿಫೋಟೋ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ ಅದೇ ರೀತಿಯಾಗಿ ಜೂನಿಯರ್ ಜನರಲ್ ಮ್ಯಾನೇಜರ್ ಹುದ್ದೆಗಳಿಗೆ ಎಂ ಬಿ ಬಿ ಎ ಅಥವಾ ಸ್ನಾತಕೋತ್ತರ ಪದವಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಹಿರಿಯ ಮ್ಯಾನೇಜರ್ ಹುದ್ದೆಗಳಿಗೆ ಮತ್ತು ಹಣಕಾಸು ಖಾತೆಗಳ ಅಧಿಕಾರಿ ಹುದ್ದೆಗಳಿಗೆ ಸಿ ಎ ಕಂಪ್ಲೀಟ್ ಆಗಿರಬೇಕು ಅಥವಾ ಐ ಸಿ ಡಬ್ಲ್ಯೂ ಕಂಪ್ಲೀಟ್ ಪದವಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಇನ್ ಲೋಕೋ ಹುದ್ದೆಗೆ ಸಂಬಂಧಪಟ್ಟಂತೆ ಮೆಕಾನಿಕಲ್ ನಲ್ಲಿ ಬಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ ಇದಕ್ಕೆ ವಯಸ್ಸಿನ ಮಿತಿ ಎರಡ್ ಸಾವಿರದ ಇಪ್ಪತ್ನಾಕರ ಈ ಒಂದು ತಿಂಗಳಲ್ಲಿ ಎಷ್ಟೆಷ್ಟು ಅನುಭವ ಮಾಡ್ತಾರಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕರ ಅಂತ ನಿಮಗೆ ಹದಿನೆಂಟು ವರ್ಷ ಬೇಕು ಇದೊಂದು ತೆಲೆಯಲ್ಲಿ ಇದುಗಳೇ ರಿಲಿವ್ ಇಲಾಖೆಯಲ್ಲಿ ಹದಿನೆಂಟು ವರ್ಷ ಆಗಿರಬೇಕು ಇನ್ನು ಕೆಲವು ಸಾರಿ ನಿಮ್ಗೆ ಹದಿನೈದು ವರ್ಷ ಕೇಳಿರ್ತಾರೆ ಅದು ಆ ಒಂದು ಇಲಾಖೆ ಸಂಬಂಧಪಟ್ಟಂತೆ ಆಗ್ಯಾರ ಆ ಇಲ್ಲಿ ನೋಡ್ಸ್ರೆ ಈ ಒಂದು ಪೋಸ್ಟ್ ಗಳಿಗೆ ಇಪ್ಪತ್ತ್ ಮೂರು ವರ್ಷ ಕೊಟ್ಟಿದ್ದಾರೆ ಆದರೆ ಉಳಿದ ಒಂದು ಪೋಸ್ಟಿಗೆ ಐವತ್ತೇಳು ವರ್ಷ ತನಕ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ತೋರಿಸ್ತಾ ಇರೋದು ಐವತ್ತೇಳು ವರ್ಷ ಕೊಟ್ಟಿದ್ದಾರೆ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎಷ್ಟೆಷ್ಟು ಸಡಿಲಿಕೆ ಕೊಟ್ಟಿದ್ದಾರೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷ ಮತ್ತು ಎನ್ ಸಿ ಎಲ್ ಅವರಿಗೆ ಮೂರು ವರ್ಷ ತನಕ ಸಡಿಲಿಕೆ ಇರತ್ತೆ ಮತ್ತು ಅರ್ಧ ಶುಲ್ಕದಲ್ಲಿ ಇಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ಉಚಿತವಾಗಿ ಅಪ್ಲೈ ಮಾಡಬಹುದು ನಿಮ್ಮ ಒಂದು ಮೊಬೈಲ್ ನಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಒಬಿಸಿ ಅಭ್ಯರ್ಥಿ ಅಥವಾ ಎಸ್ ಸಿ ಅಭ್ಯರ್ಥಿ ಅಥವಾ ಇ ಡಬ್ಲ್ಯೂ ಎಸ್ ಅವರು ಯಾವುದೇ ಒಂದು ವರ್ಗ ಯಾವುದೇ ಒಂದು ಕೆರಿಗರ್ ಇಲ್ಲಿ ಅರ್ಧ ಸುಲ್ಕ ತಗೊಳುದಲ್ಲ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಪ್ಲೈ ಮಾಡಿ ಆಯ್ಕೆ ಪ್ರಕ್ರಿಯೆ ಆಗಲೇ ತಿಳಿಸ್ಕೊಟ್ಟಂತೆ ನಿಮಗೆ ಇಂಟರ್ವ್ಯೂ ಮೂಲಕವಾಗಿ ಆಯ್ಕೆ ಮಾಡ್ತಾರೆ ಮತ್ತು ಡೈರೆಕ್ಟಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಒಂದು ರೂಪಾಯಿ ಇರೋದಲ್ಲ ಒಂದು ರೂಪಾಯಿ ನಿಮಗೆ ಅರ್ಧ ಶುಲ್ಕ ಇರೋದಲ್ಲ ಮತ್ತು ಡೈರೆಕ್ಟಾಗಿ ಉಚಿತವಾಗಿ ಹುದ್ದೆ ಸಿಗತ್ತೆ ಹೇಗೆ ಅಂತ ಅಂತೀರಾ ಇಲ್ಲಿ ನಿಮಗೆ ಪರೀಕ್ಷೆನೇ ಇರೋದಿಲ್ಲ ಡೈರೆಕ್ಟಾಗಿ ಮೆರಿಟ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಯಾವೊಂದು ಪೋಸ್ಟ್ ಗೆ ಎಷ್ಟು ವೇತನ ಕೊಡ್ತಾರೆ ಡಿಪ್ಲೊಮಾ ಆಪರೇಟರ್ ಹುದ್ದೆಗಳಿಗೆ ಎಂಟು ಸಾವಿರ ಇರತ್ತೆ ಅದೇ ರೀತಿಯಾಗಿ ಗ್ರಾಜ್ಯುಯೇಟ್ ಆಪರೇಟರ್ ಹುದ್ದೆಗಳಿಗೆ ಹತ್ತು ಸಾವಿರ ತನಕ ಕೊಡ್ತಾರೆ ಉಳಿದೊಂದು ಪೋಸ್ಟ್ ಗಳಿಗೆ ಒಂಬತ್ತು ಸಾವಿರ ತನಕ ಇರತ್ತೆ ಕೊನೆಯದಾಗಿ ಈ ಒಂದು ಪ್ರಾಜುಟ್ ಸೈಟ್ ಇಂಜಿನಿಯರಿಂಗ್ ಹುದ್ದೆಗೆ ಐವತ್ನಾಲ್ಕು ಸಾವಿರ ತನಕ ವೇತನ ಇರತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನು ಅರ್ಜಿ ಸಲ್ಲಿಸೋರಿಗೆ ಹೇಗೆ ಅರ್ಜಾನ ಸಲ್ಲಿಸಬೇಕು ಇದು ಅಪ್ಲೈನ್ ಮುಖಾಂತರಾಗಿ ಅಪ್ಲೈ ಮಾಡಬೇಕಾಗತ್ತೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲೈ ಮಾಡಿ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟು ಒಳಗಾಗಿ ನೀವು ಅಪ್ಲೈ ಮಾಡಬೇಕು ವಿಳಾಸ ನೋಡಿ ಡಿಸ್ಪ್ಲೇ ಮೇಲೆ ವಿಳಾಸ ಕಾಣಿಸ್ತಾ ಇರಬಹುದು ಇದೊಂದು ವಿಳಾಸ ಮುಖಾಂತರ ಅಪ್ಲೈ ಮಾಡ್ಬೇಕಾಗತ್ತೆ ನೋಡಿ ಈ ಒಂದು ವಿಳಾಸ ಎಲ್ಲಿ ನೋಟ್ ಮಾಡ್ಕೊಷನ್ ಕೂಡ ತೆಗೆದಿಟ್ಕೋಬಹುದು ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೆ ಅರ್ಜಿ ಸಲ್ಲಿಸೋ ಪಿ ಡಿ ಎಫ್ ಫಾರ್ಮ್ ಏನಿದೆಯಲ್ಲ ಅರ್ಜಿ ನಮೂನೆ ಅದನ್ನ ನಮ್ಮ ಒಂದು ಟೆಲಿಗ್ರಾಮ್ ಫೋಷಣೆ ಕೊಟ್ಟಿದ್ದೇವೆ ಅಲ್ಲಿ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ